ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಪನ್ನೀರ್ ಚಿಲ್ಲಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇಲ್ಲಿ ನಾನು ತಗೊಂಡಿದ್ದೇನೆ 250 ಗ್ರಾಮ್ ಪನ್ನೀರ್. ಇದನ್ನು ಈ ರೀತಿ ಕಟ್ ಮಾಡ್ತಾ ಇದ್ದೇನೆ, ಕ್ಯೂಬ್ ರೀತಿಯಲ್ಲಿ ನೋಡಿ. ಇದು ಈಸಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ. ನಿಮಗೆ ಬೆಳಿಗ್ಗೆ ಚಪಾತಿಯೊಂದಿಗೆ ಮತ್ತು ಮಧ್ಯಾಹ್ನ ಲಂಚಿಗೆ ಡಿನ್ನರಿಗೆಲ್ಲ ಯೂಸ್ ಮಾಡ್ಬೋದು, ಫಟಾಫಟಾಗಿ ಮಾಡ್ಬೋದು ಇದನ್ನು ನೋಡಿ. ನಾನೀಗ ಬಣಲೆಗೆ 2 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ಕ್ಯೂಬಾಗಿ ಕಟ್ ಮಾಡಿಟ್ಟ ಪನ್ನೀರನ್ನು ಫ್ರೈ ಮಾಡ್ತಾ ಇದ್ದೇನೆ ಎಣ್ಣೆಯಲ್ಲಿ. ಇದು ಸ್ವಲ್ಪ ಬ್ರೌನ್ ಕಲ್ಲರ್ ಬರುವ ತನಕ ಫ್ರೈ ಮಾಡಬೇಕು. ಈಗ ನಾನು ಹಾಕ್ತಾ ಇದ್ದೇನೆ ಚಿಲ್ಲಿ ಪೌಡರ್. ಇಲ್ಲಿ ನಾನು 1 ಟೀಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ. ಅದು ಕೂಡ ಇದರ ಜೊತೆಗೆ ಪನ್ನೀರೊಟ್ಟಿಗೆ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ನಾನೀಗ ತೆಗಿತಾ ಇದ್ದೇನೆ. ಅದೇ ಎಣ್ಣೆಗೆ ನಾನೀಗ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜಿಂಜರ್ ಮತ್ತು ಈ ರೀತಿ ಕಟ್ ಮಾಡಿ ಇಟ್ಟ ನೀರುಳ್ಳಿ. ನಾನಿಲ್ಲಿ 1 ನೀರುಳ್ಳಿಯನ್ನು ತಗೊಂಡಿದ್ದೇನೆ ನೋಡಿ. ಇದು ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡಬೇಕು. ಇದನ್ನು ಈ ಎಣ್ಣೆಯಲ್ಲಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಈಗ ಎಣ್ಣೆ ಇದು ಈರುಳ್ಳಿ ಫ್ರೈ ಆಗಿದೆ ನೋಡಿ. ಇದಕ್ಕೆ ನಾನು ಹಾಕ್ತಾ ಇದ್ದೇನೆ 1 ಟೀಸ್ಪೂನ್ ಟೊಮ್ಯಾಟೊ ಕೆಚಪ್ ಮತ್ತು 1 ಟೀಸ್ಪೂನ್ ವಿನೆಗರ್ ಮತ್ತು 1 ಟೀಸ್ಪೂನ್ ಸೋಯಾ ಸಾಸ್. ಮತ್ತು ಇಲ್ಲಿ ನಾನು ಶೆಜ್ವಾನ್ ಚಟ್ನಿ ಸಾಸನ್ನು ತಗೊಂಡಿದ್ದೇನೆ, ಅದು ಕೂಡ ಹಾಕ್ತಾ ಇದ್ದೇನೆ 1 ಟೀಸ್ಪೂನ್. ಇವೆಲ್ಲವನ್ನು ಹಾಕಿ ಅದರ ಜೊತೆ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಫ್ರೈ ಮಾಡಿ ಇಟ್ಟ ಪನ್ನೀರನ್ನು ಅದಕ್ಕೆ ಆ್ಯಡ್ ಮಾಡಬೇಕು ಮತ್ತು ಇವೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಹಾಕ್ತಾ ಇದ್ದೇನೆ ಪೆಪ್ಪರ್ ಪೌಡರ್. ಇಲ್ಲಿ ನಾನು ತಗೊಂಡಿದ್ದೇನೆ 1/2 ಚಮಚ ಪೆಪ್ಪರ್ ಪೌಡರ್. ಇವೆಲ್ಲವನ್ನು ಹಾಕಿ ಸರಿಯಾಗಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಈಗ ನಾನು ಹಾಕ್ತಾ ಇದ್ದೇನೆ ಕಾರ್ನ್ ಫ್ಲವರ್. ಅದನ್ನು ನೀರಲ್ಲಿ 1 ಟೀಸ್ಪೂನ್ ಕಾರ್ನ್ ಫ್ಲವರನ್ನು ನೀರಲ್ಲಿ ಹಾಕಿ ಈಗ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಮತ್ತು ಸರಿಯಾಗಿ ಸ್ವಲ್ಪ ಡ್ರೈ ಆಗುವ ತನಕ ಫ್ರೈ ಮಾಡಬೇಕು. ಈಗ ನೋಡಿ ಪನ್ನೀರ್ ಚಿಲ್ಲಿ ಸಾಸ್ ಚಿಲ್ಲಿ ರೆಡಿ ಆಗಿದೆ. ನಿಮಗೆ ಇಷ್ಟ ಆದರೆ ನನ್ನ ರೆಸಿಪಿ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.